ಕರುನಾಡಿನಲ್ಲಿ ವರುಣನ ಆರ್ಭಟ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಹಾಗೆ ಮಳೆಯ ಅಬ್ಬರಕ್ಕೆ ಜನಜೀವನ ವ್ಯಸ್ತವಾಗಿದ್ದು ನದಿ ಹಳ್ಳ ಕೊಳ್ಳಗಳು ಮೈದುಂಬಿ ಹರಿತಾ ಇದೆ. ಒಂದೆಡೆ ನದಿ ತುಂಬಿ ಸಂತೋಷವಾಗಿದ್ರೆ ಇನ್ನೊಂದೆಡೆ ನೆರೆ ಬಂದು ಸಾವಿರಾರು ಕುಟುಂಬಗಳು ನರಕ ಅನುಭವಿಸ್ತಾ ಇದ್ದಾವೆ. ಇನ್ನು ಇದಿಷ್ಟೇ ಅಲ್ಲ, ಸಾಕಷ್ಟು ಅವಾಂತರಗಳು ಕೂಡ ರಾಜ್ಯಾದ್ಯಂತ ಸೃಷ್ಟಿಯಾಗಿರುವಂಥದ್ದು. ಈ ಕುರಿತಾದಂತಹ ಒಂದು ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ಜುಲೈ ಆರಂಭದಲ್ಲೇ ರಾಜ್ಯ ಹಿಡಿದ ವರುಣ ತಿಂಗಳ ಅಂತ್ಯಕ್ಕೂ ತನ್ನ ರುದ್ರ ನರ್ತನ ನಿಲ್ಲಿಸುವ ಸಾಧ್ಯತೆ ಕಾಣ್ತಾ ಇಲ್ಲ. ರಾಜ್ಯದ ಬಹುತೇಕ ಜಿಲ್ಲೆಗಳು ಮಳೆಗೆ ತತ್ತರಿಸಿ ಹೋಗಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ನದಿಗಳು ಜೀವ ಪಡೆದುಕೊಂಡು ನೆರೆ ಸೃಷ್ಟಿ ಮಾಡಿವೆ. ಹೊಲ ಗದ್ದೆಗಳಿಗೆ ನೀರು ನುಗ್ಗಿ ಅನ್ನದಾತನ ವರ್ಷದ ಕೂಳಿಗೆ ಪೆಟ್ಟು ಕೊಟ್ಟಿದೆ. ನೂರಾರು ಮನೆಗಳು ಧರಗಿ ಉರುಳಿ ಜೀವ ಭಯದಲ್ಲಿ ವಾಸ ಮಾಡುವಂತಾಗಿದೆ. ಶಿರಾಡಿ ಘಾಟಿನಲ್ಲಿ ದೊಡ್ಡ ತಪ್ಪಲೆ ಬಳಿ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಮತ್ತೆ ಭಾರಿ ಭೂಕುಸಿತ ಸಂಭವಿಸಿದೆ. ಎರಡು ಕಾರು, ಒಂದು ಟ್ಯಾಂಕರ್ ಸೇರಿ 6 ವಾಹನಗಳು ಮಣ್ಣಿನ ಅಡಿ ಸಿಲುಕಿವೆ. ಸದ್ಯ ಶಿರಾಡಿ ಘಾಟ್ ರಸ್ತೆಯಲ್ಲಿ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿದೆ. ಅಂಕೋಲಾದ ಶಿರೂರು ಬಳಿ ಗುಡ್ಡ ಕುಸಿತ ಕಾರ್ಯಾಚರಣೆ ಮುಂದುವರೆದಿದೆ. ಇಂದು ಸ್ಥಳಕ್ಕೆ ಸಾಯಿ ಈಶ್ವರ್ ಗುರೂಜಿ ಭೇಟಿ ನೀಡಿದ್ರು. ಗುಡ್ಡ ಕುಸಿತದಲ್ಲಿ 17 ಮೃತದೇಹ ಇವೆ. ಇನ್ನು 9 ಶವಗಳು ಪತ್ತೆ ಆಗಬೇಕಿದೆ ಅಂತ ಅಚ್ಚರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವ ದಿಕ್ಕಲ್ಲಿ ಒಂದು ಮೃತದೇಹ ಇದೆ ಸ್ಥಳೀಯರದು ಅಂತ ನೋಡಿದಾಗ ನೀರಿನ ಮಧ್ಯದ ಒಂದು 21-23 ಫೀಟ್ ತನಕ ನಮಗೆ ಕಾಣ್ತೇವೆ. ಪಶ್ಚಿಮ ಘಟ್ಟಗಳಲ್ಲಿ ಅಬ್ಬರಿಸ್ತಾ ಇರುವ ಮಳೆಯಿಂದ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಚಿಕ್ಕೋಡಿಯ ಜನವಾಡ ಗ್ರಾಮಕ್ಕೆ ನೀರು ನುಗ್ಗಿದ್ದು ಇದ್ದ ಮನೆಯನ್ನ ಬಿಟ್ಟು ಜನರು ಸುರಕ್ಷಿತ ಸ್ಥಳಗಳಿಗೆ ಪ್ರಯಾಣಿಸಿದ್ದಾರೆ. ಬೀದಿಯಲ್ಲಿ ಅಗತ್ಯ ವಸ್ತುಗಳನ್ನ ಇಟ್ಕೊಂಡು ಜನ ಪರದಾಟ ಪಡ್ತಿದ್ದಾರೆ. ಮಹಾರಾಷ್ಟ್ರ ಪಶ್ಚಿಮ ಘಟ್ಟದಲ್ಲಿ ಕಳೆದ 2 ವಾರಗಳಿಂದ ನಿರಂತರ ಮಳೆಯಿಂದ ಸದ್ಯ ಈಗ ದೂದಗಂಗಾ, ವೇದಗಂಗಾ, ಪಂಚಗಂಗಾ ಮತ್ತು ಕೃಷ್ಣಾ ನದಿಗಳಲ್ಲಿ ಅಪಾರ ಪ್ರಮಾಣದ ನೀರು ಹರಿದು ಬರುತ್ತಿರುವ ಹಿನ್ನೆಲೆಯಲ್ಲಿ ಏನು ಕೃಷ್ಣಾ ನದಿಯಲ್ಲಿ ಸದ್ಯ ಈಗ 296,000 ಕ್ಯೂಸೆಕ್ನಷ್ಟು ಒಳಹರಿವು ಇರೋದ್ರಿಂದ ನದಿ ತನ್ನ ಪಾತ್ರವನ್ನು ಬಿಟ್ಟು 0.5 ಕಿಲೋಮೀಟರ್ ಆಚೆ ಬಂದು ಸದ್ಯ ಈಗ ಹಲವಾರು ಬೆಳೆಗಳು ಕೂಡ ಜಲಾವೃತವಾಗಿದೆ. ಇನ್ನು ಘಟಪ್ರಭಾ ನದಿಯ ಪ್ರವಾಹ ಬಾಧಿತ ಪ್ರದೇಶದ ಸಂತ್ರಸ್ತರು ಇಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕಾಲಿಗೆ ಬೀಳೋಕೆ ಮುಂದಾದರು. ಬಾಗಲಕೋಟೆಯ ಮುದೋಳ ಮಹಿಳಾ ಗ್ರಾಮಸ್ಥರಿಗೆ ಶಾಶ್ವತ ಪ್ರವಾಹ ಪರಿಹಾರ ಕಲ್ಪಿಸೋಕೆ ಸಂತ್ರಸ್ತರು ಮನವಿಯನ್ನು ಮಾಡಿದರು. ಮಲೆನಾಡು, ಚಿಕ್ಕಮಗಳೂರು ಭಾಗದಲ್ಲಿ ಮತ್ತೆ ಮಳೆ ಅಬ್ಬರ ಜೋರಾಗಿದೆ. ರಾತ್ರಿ ಸುರಿದ ಭಾರೀ ಮಳೆಗೆ ಮಲೆನಾಡು ಅಲ್ಲೂಲ ಕಲ್ಲುಲವಾಗಿದೆ. ರಾಷ್ಟ್ರೀಯ ಹೆದ್ದಾರಿ 169 ಬಂದ್ ಆಗಿದ್ದು ವಾಹನ ಸಂಚಾರಕ್ಕೆ ಬ್ರೇಕ್ ಹಾಕಲಾಗಿದೆ. ನದಿ ನೀರಿನಲ್ಲಿ ಟ್ರ್ಯಾಕ್ಟರ್ನೊಂದಿಗೆ ಯುವಕನೋರ್ವ ಸಿಲುಕಿರುವ ಘಟನೆ ಬಾಗಲಕೋಟೆಯ ಮುದೋಳ ತಾಲೂಕಿನ ಮಳಲಿ ಗ್ರಾಮದ ಘಟಪ್ರಭಾ ನದಿಯಲ್ಲಿ ಜರುಗಿದೆ. ಮಳಲಿ ಗ್ರಾಮದಿಂದ ಒಳರಸ್ತೆಯ ಮೂಲಕ ಸೋರಂಗಾವಿ ಗ್ರಾಮಕ್ಕೆ ಹೋಗ್ತಾ ಇದ್ದಾಗ ಈ ಅವಘಡ ಸಂಭವಿಸಿದೆ. ತುಂಬಿ ಹರಿತಾ ಇದ್ದ ನದಿಯಲ್ಲಿ ಯುವಕ ಚಂದು ಹುಚ್ಚಾಟ ಮೆರೆದಿದ್ದು ನದಿಯಲ್ಲಿ ಟ್ರ್ಯಾಕ್ಟರ್ ಸಹಿತ ಸಿಲುಕಿ ಸಹಾಯಕ್ಕಾಗಿ ಅಂಗಲಾಗ್ತಾ ಇದ್ದಾನೆ. ಮಹಾರಾಷ್ಟ್ರದಲ್ಲಿ ಮಳೆ ಅಬ್ಬರಕ್ಕೆ ಚಿಕ್ಕೋಡಿಯ ಜನ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಕರೆಂಟ್ ಇಲ್ಲದೆ ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕ್ತಿದ್ದಾರೆ. ಆದರೆ ಪ್ರವಾಹ ಸಮಯದಲ್ಲಿ ಕರ್ತವ್ಯ ನಿಷ್ಠೆ ಮೆರೆದ ಹೆಸ್ಕಾಂ ಸಿಬ್ಬಂದಿ ನೀರಿನಲ್ಲಿ ಇಳಿದು ವಿದ್ಯುತ್ ಸರಿಪಡಿಸಿ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಧಾರವಾಡದಲ್ಲೂ ಮಳೆಯ ಆರ್ಭಟ ಜೋರಾಗಿದೆ. ಹುಲಿಕೇರಿ ಗ್ರಾಮದ ಐತಿಹಾಸಿಕ ಇಂದಿರಮ್ಮನ ಕೆರೆ ಕೋಡಿ ಬಿದ್ದಿದೆ. ಮಳೆ ನೀರು ಹೆಚ್ಚಾದರೆ ಕೆರೆಯ ನೀರು ಅಳ್ನಾವರ ಭಾಗದ ಕೆಲವು ಮನೆಗಳಿಗೆ ನುಗ್ಗುವ ಸಾಧ್ಯತೆ ಇದೆ. ಅದೇನೇ ಇರಲಿ, ಮಳೆ ಬಂದು ಖುಷಿಯಾಯಿತು ಅನ್ಬೇಕೋ, ನೆರೆ ಬಂದು ಹಾಳಾಯಿತು ಅನ್ಬೇಕೋ ಗೊತ್ತಿಲ್ಲ. ಆದರೆ ಪ್ರಕೃತಿಯ ಮುಂದೆ ನಾವೆಲ್ಲರೂ ತಲೆಬಾಗಿ ನಡಿಬೇಕು ಅನ್ನೋದಕ್ಕೆ ಇಂತಹ ಸಾವಿರ ಉದಾಹರಣೆಗಳು ನಮಗೆ ಸಿಗುತ್ತೆ. ನ್ಯೂಸ್ ಡೆಸ್ಕ್, ಜೀ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್
ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.